ಒಂದು ವಿಡಿಯೋ ಪ್ಲ್ಯಾನ್ ಮಾಡೋದ್ರಿಂದ ಅದನ್ನು ಅಪ್ಲೋಡ್ ಮಾಡೋದಂಗ ಎಷ್ಟು ದಿನ ತಗೊಳ್ತೀರಾ ನೀವು? ನಾನು ಯಾವುದೇ ಸ್ಕ್ರಿಪ್ಟ್ ಬರೆಯಲ್ಲ ವಿಡಿಯೋ ಮಾಡೋದಕ್ಕೆ. ಸೊ ಸ್ಪಾಂಟೇನಿಯಸ್ ಆಗಿ ಮಾಡ್ತೀವಿ ನಾನು ಮತ್ತೆ ನನ್ನ ಕ್ಯಾರೆಕ್ಟರ್ಸ್ ಯಾರ್ಯಾರು ಪ್ಲೇ ಮಾಡ್ತಾರೆ. ಸೊ ಜಸ್ಟ್ ಕಾನ್ಸೆಪ್ಟ್ ಹೇಳ್ತೀವಿ, ಅದ್ರ ಮುಂದೆ ಅವರು ಕ್ಯಾಮ್ರಾ ಮುಂದೆ ನಿಂತು ಆಕ್ಟ್ ಮಾಡ್ಬೇಕಷ್ಟೇ. ಓಕೆ. ಸೊ ಪ್ರೀ ರಿಟರ್ನ್ ಡೈಲಾಗ್ಸ್ ಇದ್ರೆ ನಿಮ್ ಸ್ಪಾಂಟೇನಿಟಿ ಹೊರಟೋಗ್ಬಿಡುತ್ತೆ. ಸೊ ವಿಡಿಯೋಸ್ ಹಿಟ್ ಆಗೋಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ಯಾವುದೇ ಡೈಲಾಗ್ಸ್ ಮುಂಚೆ ಯಾರು ಬರ್ದಿರಲ್ಲ. ಓಕೆ. ಸೊ ಇಟ್ಸ್ ಆಲ್ಮೋಸ್ಟ್ ಇಂಪ್ರೂವ್ ಆಯ್ತು ಅದು. ಹೌದು ಹೌದು. ಇಟ್ ಫೀಲ್ಸ್ ಮೋರ್ ನ್ಯಾಚುರಲ್ ಲೈವ್. ಓಕೆ ಓಕೆ. ಫಸ್ಟ್ ಕ್ಲಾಸ್ ಆಗಿರೋ ಪನ್ನೀರ್ ಸ್ಪೈಸಿ ಸ್ಟಿಕ್ ರೆಡಿ, ತಿನ್ನಕ್ ರೆಡಿನಾ ನೀವು? ಯಾವಾಗ್ಲಿ, ನಾನು ಬೆಳಿಗ್ಗೆ ಅದಕ್ಕೆ ತಿಂಡಿನೂ ತಿನ್ಕೊಂಡು ಬಂದಿಲ್ಲ. ಫ್ಯಾಂಟಾಸ್ಟಿಕ್. ಈ ಚೇಪೆಕಾಯಿಗೆ ಉಪ್ಪು ಖಾರ ಮಾಡ್ತಾರಲ್ಲ, ಆ ಥರ ಇದನ್ನು ಮಿಕ್ಸ್ ಮಾಡೋ. ಮಿಕ್ಸ್ ಮಾಡಿಬಿಟ್ಟು ಈಗ ನಾವೇನು ಬಜ್ಜಿ ಮಾಡ್ಕೊಂಡಿದ್ದೀವಿ ಸ್ಪೈಸಿ ಸ್ಟಿಕ್ಸು, ಅದ್ರ ಮೇಲೆ ಇದನ್ನು ಹಿಂಗೆ ಉದುರಿಸು. ಹಿಂಗೆ ಉದುರಿಸ್ಬಿಟ್ಟು ಒಂದು ಟಾಸ್ ಮಾಡೋದು. ರೆಡಿ ನೋಡಿ, ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ. ಏನ್ ಟೆನ್ಷನ್ ಕೊಟ್ರು ನನಗೆ ಅಂದ್ರೆ, ಏನು ಮುಖದಲ್ಲಿ ಏನು ಎಕ್ಸ್ಪ್ರೆಷನ್ ಇಲ್ಲ. ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಡಿಫ್ರೆಂಟ್ ಅನ್ಸತ್ತಾ? ಹಾ, ನಾನು ಜನರಲಿ ನಾನು ಇದನ್ನ ಪನೀರ್ ಸ್ಟಿಕ್ಸ್ ತಿಂದೇ ಇಲ್ಲ. ದಿಸ್ ಇಸ್ ಮೈ ಫಸ್ಟ್ ಪನೀರ್ ಸ್ಟಿಕ್ಸ್ ಅಂತಾನೆ ಹೇಳ್ಬೋದು. ಸೊ ಐ ರಿಯಲಿ ಲೈಕ್ ಇಟ್. ಚೆನ್ನಾಗಿದೆ. ಆಕ್ಚುಲಿ ಇನ್ನು ಒಂಚೂರು ಉಪ್ಪು ಹಿಡಿತಾ ಇತ್ತು, ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬೋದಾಗಿತ್ತು. ಬಟ್ ಏನಪ್ಪ ಸೇವಿಂಗ್ ರೈಸ್ ಅಂದರೆ, ಮೇಲ್ಗಡೆ ನಾನು ಉಪ್ಪು ಖಾರ ಹಾಕಿದ್ದೀನಲ್ಲ, ಅದು ಒಂದು ಡಿಫ್ರೆಂಟ್ ಫ್ಲೇವರೇ ಕೊಡುತ್ತೆ ಇಡೀ ಪನ್ನೀರ್ ಸ್ಟಿಕ್ಗೆ. ಸ್ಪೈಸಿಯಾಗಿದೆ, ಸೂಪರ್.